ಶೋ ಶಂಕರ ಮಹಾದೇವ ಶಿವಶಂಭೋ ನಮಸ್ಕಾರ ಇವತ್ತು ನಾವು ತಮಿಳುನಾಡಿನ ಕೊಯಂಬತ್ತೂರ್ನಲ್ಲಿದ್ದೇವೆ ಒಬ್ಬ ವಿಶಿಷ್ಟ ಅತಿಥಿ ನಮ್ಮ ಜೊತೆಗಿದ್ದಾರೆ ಜೊತೆಗೆ ನೂರ ಹನ್ನೆರಡು ಫೀಟ್ ಎತ್ತರದ ಆದಿಯೋಗಿಯ ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಸದ್ಗುರು ಜಗ್ಗಿ ವಾಸುದೇವರು ಜಗ್ಗಿ ವಾಸುದೇವರೇ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಹಾಶಿವರಾತ್ರಿ ಎಂದು ನಾವು ಈ ಒಂದು ನೂರ ಹನ್ನೆರಡು ಅಡಿ ಎತ್ತರದ ಆದಿಯೋಗಿಯನ್ನು ಇಡೀ ಜಗತ್ತು ನೋಡಿದೆ ಏನಿದ್ರ ಮಹತ್ವ ಏನು ಯಾಕಂದರೆ ಶಿವನನ್ನು ಮಹಾರುದ್ರ ಮಹಾಕಾಲ ಬೇರೆ ಬೇರೆ ರೂಪಗಳಲ್ಲಿ ಜನ ಕರೀತಾರೆ ಆದರೆ ಈ ಆದಿಯೋಗಿ ಅಂತಕ್ಕಂಥದ್ದೇನು ಶಿವನ ರೂಪ ಎಲ್ಲೇ ನೋಡಿದರು ಕ್ಯಾಲೆಂಡ್ರಲ್ಲೇ ನೋಡಿದರು ಹೇಗೆ ಕೂತ್ಕೊಂಡಿರ್ತಾನೆ ಯೋಗಾಸನದಲ್ಲಿ ತಾನೇ ಕೂತ್ಕೋತಾನೆ ಯೋಗಿ ತಾನೆ ಸದ್ಗುರು ಅನೇಕ ಕನ್ನಡಿಗರಿಗೆ ಗೊತ್ತಿರಲಿಕ್ಕೆಲ್ಲ ನೀವು ಮೈಸೂರಿನವರು ಸದ್ಗುರು ಹೇಗೆ ಇದು ಅಂದ್ರೆ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಮೈಸೂರಿನಿಂದ ಕೊಯಂಬತ್ತೂರ್ವರೆಗೆ ನಾನು ಕಾವೇರಿಯಲ್ಲಿ ಸುಮ್ಮನೆ ಈ ಈಜ್ತಾ ಇದ್ದೆ ಹಾಗೆ ಇಲ್ಲಿ ಬಂದ್ಬಿಟ್ಟೆ ನಾನು ನಿಮ್ಮ ಒಂದು ಇದನ್ನು ಹನ್ನೆರಡು ವಯಸ್ಸಿಂದ ಹತ್ತೊಂಬತ್ತುವರೆಗೂ ಆಲ್ಮೋಸ್ಟ್ ಎವ್ರಿ ಡೇ ನಾನು ಬಾಲಮುರಿ ಅಂತಿದ್ದೆ ಮೈಸೂರು ಹತ್ತಿರ ಅಲ್ಲಿ ನಾನು ಈಜ್ತೀನಿ ಒಂದು ದಿವಸ ಹಾಗೇ ಈಗ ಬಂದ್ಬಿಟ್ಟೆ ನಿಮಗೂ ಮತ್ತು ಮಲ್ಲಾಡಿ ಹಳ್ಳಿ ರಾಘವೇಂದ್ರ ನಾನು ಓದಿದ್ದೆ ಬಗ್ಗೆ ಅದಕ್ಕೆ ಕೇಳ್ತಾ ಇದ್ದೆ ನಾನು ಹನ್ನೊಂದು ವಯಸ್ಸು ಇರಬೇಕಾದ್ರೆ ನನಗೆ ಅವ್ರ ಜೊತೆ ಒಂದು ನಮ್ಮ ತಾತ ಅವ್ರ ಮನೆಗೆ ಅವ್ರು ಬರ್ತಾಯಿದ್ರು ಅಲ್ಲಿ ನನಗೂ ಅವ್ರಿಗೂ ಒಂದು ಸಂಬಂಧ ಬೆಳೀತು ನಾನು ಹೆಚ್ಚಿಗೆ ಅವ್ರ ಹತ್ರ ಹೋಗಲಿಲ್ಲ ನಾನು ಒಂದು ಒಂದು ಸಾರಿ ಹೋದೆ ಒಂದು ಐದು ಒಂದು ವಾರ ಇದ್ದೆ ಇನ್ನೊಂದು ಸಾರಿ ಹೋದೆ ಒಂದು ಹದಿನೈದು ಇಪ್ಪತ್ತು ದಿವಸ ಇದ್ದೆ ಇನ್ನೊಂದು ಸಾರಿ ಅವರು ಆಯುರ್ವೇದ ಇದು ಮಾಡ್ತಾರೆ ಅಲ್ಲಿ ನಾನು ವಾಲಂಟಿಯರ್ ಆಗಿ ಒಂದು ನಾಲ್ಕೈದು ದಿವಸ ಹೋದೆ ಒಂದು ಮೂರು ಸಾರಿ ಹೋಗಿದ್ದೇನೆ ಅಷ್ಟೇ ಮೈಸೂರಿಗೆ ಬಂದಾಗ ಅಲ್ಲಿ ನೋಡಿದ್ದೀನಿ ಅವ್ರ ಹತ್ರ ನಾನು ಕಲ್ತ್ಕೊಂಡಿದ್ದು ಭಾಳ ಸಿಂಪಲಾಗಿ ಇರೋದು ಸಿಂಪ್ಲಿ ಫಿಸಿಕಲ್ ಆದರೆ ಅವ್ರಿಗೆ ಹೇಳ್ಕೊಟ್ಟವು ಭಾಳ ಚಿಕ್ಕ ವಿಷಯ ಇದಕ್ಕೆ ಇದು ಭಾಳ ಮುಖ್ಯವಾದ್ದು ದೊಡ್ಡ ವಿಷಯ ನೀವು ತಿಳ್ಕೊಬೇಕಾಗಿಲ್ಲ ಚಿಕ್ಕದು ಒಂದು ಯಾವ ಥರ ಒಂದು ವೇ ವೇವರಿಂಗ್ ಇಲ್ ಇಲ್ಲದೆ ಸುಮ್ಮನೆ ಅದು ಅದರ ಜೊತೆನೇ ಇದ್ದೆ ಇದ್ದರೆ ಸುಮ್ಮನೆ ಒಂದು ಅಣು ಅಣು ಸರಿಯಾಗಿ ತಿಳ್ಕೊಂಬಿಟ್ರೆ ಪೂರ ಪ್ರಪಂಚನೇ ತಿಳ್ಕೊಂಡಂಗೆ ತಾನೆ ಎಲ್ಲಾದ್ರೂ ಅದರಲ್ಲೇ ತಾನೇ ಇದೆ ಹಾಗೆ ಏನೋ ಒಂದು ಚಿಕ್ಕದು ಹೇಳ್ಕೊಟ್ರು ಅವರು ಅದ್ರಲ್ಲಿ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಆಶ್ರಮದಲ್ಲಿ ಇದ್ದೀನಿ ತುಂಬ ಅತ್ಯಂತ ಯಂಗ್ ಏಜಲ್ಲಿ ಜನ ಬಂದು ಅಧ್ಯಾತ್ಮ ಯೋಗ ಆ ರೀತಿಯಾಗಿರ್ತಕ್ಕಂಥ ಸಾಧನೆಯಲ್ಲಿ ಓಲ್ಡ್ ಏಜಲ್ಲಿ ಮಾಡೋಕ್ಕಾಗಲ್ಲ ಅದೆಲ್ಲ ನಮ್ಮ ಪ್ರಶ್ನೆ ಏನಂದ್ರೆ ನಮ್ಮ ತಲೆ ತಲಾಂತರದ ನಮ್ಮ ಒಂದು ರೀತಿಯಾಗಿರ್ತಕ್ಕಂಥ ಮನೆಯಲ್ಲಿ ಯೋಚನೆ ಹೇಗೆ ವಾನಪ್ರಸ್ಥಾಶ್ರಮದ ನಂತರ ಇದನ್ನೆಲ್ಲ ಮಾಡಬೇಕು ಅದೇ ಕೂತ್ಕೊಳಕ್ಕಾಗಲ್ಲ ನಿಂತ್ಕೊಳಕಾಗಲ್ಲ ಆವಾಗ ಏನ್ ಮಾಡ್ತೀರಾ ಯೋಗ ಆದಿ ಯಂಗ್ ಏಜಾ ಓಲ್ಡ್ ಏಜಾ ನೋಡಿ ಸ್ವಲ್ಪ ನೀವು ರಾಮ ಕೃಷ್ಣ ಎಲ್ಲ ಫೋಟೋ ನೋಡ್ತೀರ ಹೆಂಗಾಗಿದ್ದಾರೆ ಓಲ್ಡಾಗಿದ್ದಾರ ಹೆಂಗಾಗಿದ್ದಾರೆ ಎಲ್ಲ ಎಂಗೇಜಲ್ಲೇ ಮಾಡಿದ್ರು ಏನಾದರೂ ಮುಖ್ಯವಾದ ಮಾಡಬೇಕು ಅಂದರೆ ನಮ್ಮ ಕೈಯಲ್ಲಿ ಶಕ್ತಿ ಇರಬೇಕಾದ್ರೆ ಮಾಡಬೇಕಾ ಎಲ್ಲ ಮುಗ್ದೋದ್ಮೇಲೆ ಮಾಡಬೇಕಾ ಅನೇಕ ಬಾರಿ ನಮ್ಮ ಭಾರತದಲ್ಲಿ ನಾವು ಅನೇಕ ಹಿಂದಿನಿಂದ ನೋಡ್ಕೊಂಡು ಬಂದಿರ್ತೀವಿ ಅಧ್ಯಾತ್ಮಕ್ಕೂ ಮತ್ತು ಎಕನಾಮಿಕ್ ಪ್ರಾಸ್ಪ್ಯಾರಿಟಿಗೂ ಒಂದು ರೀತಿಯಾಗಿರ್ತಕ್ಕಂಥ ದೂರ ಇದೆ ಯಾರು ಹೇಳಿದ್ರು ಆತರ ನಾನು ತುಂಬಾ ಅನೇಕ ಬಾರಿ ಅನೇಕ ಬಾರಿ ಯೋಚನೆ ಇದೆ ಇಲ್ಲ ನಿಮಗೆ ಭಾರತ ಬಡವಾಗಿ ಯಾಕೆ ಅಂತಕಂತ ಭಾರತ ಬಡವಾಗಿ ಯಾಕೆ ಅಂದ್ರೆ ಕಳರು ಹೊರಗಡೆಯಿಂದ ಬಂದ್ರು ಅದರಿಂದ ಈಗ ನಿಮಗೆ ಆಧ್ಯಾತ್ಮ ಅಂದ್ರೆ ನಮ್ಮ ದೇಶದಲ್ಲಿ ಏನು ಆದಿ ಯೋಗಿ சிவா கிருஷ்ணா ರಾಮ ಕೃಷ್ಣ ರಾಮ ಅರ್ಮನೆಲ್ಲ ಇದ್ದ್ರು ಇವನಿಗೆ ಸ್ವಲ್ಪ ಬೆಟ್ಟ ಅಂದರೆ ಆಸೆ ಅವನು ಅಲ್ಲಿ ತಾನೆ ಮಿತ್ತವರೆಲ್ಲ ಅರಮನೆಯಲ್ಲಿ ತನೇ ಇದ್ದರು ಮತ್ತು ಲೌಕಿಕಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಯಾಕೆ ಹೇಳ್ತೀರಾ ನೀವು ಯಾವಾಗಲೂ ಇಲ್ಲ ನಮ್ಮ ದೇಶದಲ್ಲಿ ಯಾವಾಗಲೂ ಇಲ್ಲ ಆ ಥರ ಸ್ಪಿರಿಚುವಲ್ ಪ್ರಾಸೆಸ್ ಬ್ರೆಡ್ ಪ್ರೊಸ್ಪಾರಿಟಿ ಬಟ್ ವಿ ಡಿಡ್ ನಾಟ್ ಗೆಟ್ ಟ್ಯಾಂಗಲ್ಡ್ ವಿತ್ ಪ್ರಾಸ್ಪೆರಿಟಿ ದಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್ ಹೆಲಿಕಾಪ್ಟರ್ ಕೂಡ ಲೈಸೆನ್ಸ್ ಹೆಲಿಕಾಪ್ಟರ್ ನಾನು ನೋಡ್ತಾ ಇದ್ದೆ ನೀವು ಆಶ್ರಮದಲ್ಲಿ ನಿಮ್ಮದೇ ಕಾರ ನೀವೇ ಡ್ರೈವ್ ನಾನು ಕೊಟ್ಟಿದ್ದಾರೆ ಡ್ರೈವ್ ಮಾಡಲಿ ಯಾರೇ ಅವ್ರು ಕಾ ಯಾವ ಕಾರ್ ತಗೊಂಬರು ಯಾವ ದೇಶದಲ್ಲಿ ಹೋದ್ರು ಫಸ್ಟ್ ಸದ್ಗುರು ನೀವು ಡ್ರೈವ್ ಮಾಡಿ ನಾವು ನಿಮ್ಮ ತರ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರಿ ನಾನು ಡ್ರೈವ್ ಮಾಡುತ್ತಾನೆ ಸೊ ವೈ ದಿಸ್ ಪ್ರಾಬ್ಲಮ್ ಈಸ್ ಬಿಕಾಸ್ ಅ ಹೋಲ್ ಲಾಟ್ ಆಫ್ ಪೀಪಲ್ ಥಿಂಕ್ Spirituality is a certain disability. Spirituality is not a disability, it is the highest level of empowerment of life. If this empowerment should happen, should it happen at your earliest age in your life or at the latest age? Sadhguru, on the Dodda statue, ಆದರೆ ನಮ್ಮ ದೇಶದಲ್ಲಿ ಯೋಗದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಪ್ರಾಯಶಃ ನಮ್ಮ ಸ್ಟುಡಿಯೋಗಳಲ್ಲಿ ಡಿಬೇಟ್ಗಳು ನಡೀತಾ ಇರ್ತವೆ ರೀತಿ ಯೋಗ ನಮ್ಮ ಸೆಕ್ಯುಲರಿಸಮ್ಗೆ ವಿರುದ್ಧ ಯಾಕಂದರೆ ಮತ್ತೆ ಏಪ್ರಿಲ್ ಇಪ್ಪತ್ತೊಂದು ಬರ್ತಾ ಇದೆ ಮತ್ತೆ ಈ ಚರ್ಚೆ ನಡೆಯುತ್ತೆ ದೇಶ ನಮಗೆ ಒಂದು ವಿದೇಶದ ಕಾಯಿಲೆ ಬಂದ್ಬಿಟ್ಟಿದೆ ನಮಗೆ ವಿದೇಶದ ಹಾಂ ಯಾಕಂದರೆ ನಮಗೇನಂದರೆ ವಿಜ್ಞಾನ ಅಂದರೆ Allinda barbeku, horogadayinda. Illinda bandhra, idhi illa. Without any enforcement, never in the history of humanity, never in the history of yogic history, ever somebody put a gun to your head and said, you must do yoga, otherwise I'll shoot you. Never they put a sword to your throat and said, I'll cut your throat, otherwise you... if you don't do yoga. Never it happened, no force. But today, over two billion people are doing some simple form of yoga. It's the only thing which has lived 15,000 years plus and still continuing to live. You watch. It, you watch this. You watch my words. In the next 25 years, nearly 5 billion people on this planet will be doing yoga. This is my plan, and we will execute it. Mahayoga, Yoga Ved. Mahayoga Yoga. Anekbari na okhretiwi. Bharata Vishwa Guru Agbeko. Bharata Jagat Guru Agbeku Tatkanta. Yau <laughs> dren ಇದನ್ನ ಯೋಗ ಅನ್ನೋ ವಾರ್ತೆ ನೀವು ಯಾವಾಗ ಉಪಯೋಗಪಡಿಸ ಉಪಯೋಗಿಸ್ತೀರ ಆಗ ದೇಶ ನನ್ನ ಜಾತಿ ನನ್ನ ಕುಲ ನಾನು ನೀನು ಇಲ್ಲ ಯೋಗ ಅಂದರೆ ಎಲ್ಲ ಒಂದು ಅಂದರೆ ಈಗ ನಾವು ಇದು ಕಾಸ್ಟ್ಲೆಸ್ ದಿಸ್ ಇಸ್ ನೇಷನ್ಲೆಸ್ ನೇಷನ್ಲೆಸ್ ದಿಸ್ ಇಸ್ ನಾಟ್ ಈವನ್ ಹ್ಯೂಮನ್ ಸ್ಪೀಶೀಸ್ ದಿಸ್ ಇಸ್ ಆಲ್ ಇನ್ಕ್ಲೂಸಿವ್ ನಾಟ್ ಜಸ್ಟ್

but for that you need money so right now it's focused on economy economy is only a means but the real thing we want to do is nourishment and health education and ecological well-being this is the prosperity of a nation yogatipsukhriyatarayavatadro prime minister